ಸಿದ್ದರಾಮಯ್ಯ ಆ ಕುರ್ಚಿ ಬಿಟ್ಟು ತೊಲಗಬೇಕು ಕರ್ನಾಟಕವನ್ನ ನುಂಗಿ ನುಂಗಿ ತಿನ್ನುವಂತ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳುವಂತ ಎಚ್ಚರಿಕೆ ಪಾದಯಾತ್ರೆ ಇದಾಗಿದೆ ನೀವು ತೆಗೀರಪ್ಪ ತೆಗೀರಿ ಹದಿನೈದು ತಿಂಗಳಲ್ಲಿ ಏನು ಕತ್ತ ಕಾಯ್ತಾ ಇದ್ರ ರಾಜ್ಯಪಾಲ ಯಾಕೆ ಜನರೇ ನಿರ್ಧಾರವನ್ನು ಕೈಗೊಳ್ಳುವಂತ ವಾತಾವರಣ ನಿರ್ಮಾಣ ಆಗಿದೆ ನೂರ ಎಂಬತ್ತೇಳು ಕೋಟಿಗೆ ನೂರ ಎಂಬತ್ತೇಳು ಕೋಟಿ ನುಂಗಿದಂತ ಸರ್ಕಾರ ಇದು ಎಸ್ ವೀಕ್ಷಕರೇ ಐದನೇ ದಿನದ ಬಿಜೆಪಿ ಹಾಗೂ ಜೆಡಿಎಸ್ ಏನೋ ಪಾದಯಾತ್ರೆ ನಮ್ಮ ಜೊತೆ ಈಗಾಗ ಈಗಾಗಲೇ ಮಾತಾಡೋಕೆ ದಕ್ಷಿಣ ಕನ್ನಡ ದಕ್ಷಿಣ ದಕ್ಷಿಣ ಕನ್ನಡದ ಏನು ಶಾಸಕರಾಗಿರುವಂತಹ ವೇದವಾಸ್ ಕಾಮ ತೋರಿದ್ದಾರೆ ಸೊ ಐದನೇ ದಿನದ ಪಾದಯಾತ್ರೆ ಈ ಒಂದು ಸಕ್ಕರೆ ನಾಡು ಮಂಡ್ಯದಿಂದ ಆರಂಭವಾಗಿದೆ ಸರ್ ಏನು ಹೇಳಿದ್ರೆ ಈ ಒಂದು ಪಾದಯಾತ್ರೆ ವಿಶೇಷವಾಗಿ ಸರ್ಕಾರದ ಒಂದಷ್ಟು ಹಗರಣಗಳ ಕುರಿತು ತಾವು ಪಾದಯಾತ್ರೆ ಮಾಡ್ತಾ ಇರುವಂಥದ್ದು ಏನು ಜೆ ಡಿ ಎಸ್ ಕಾರ್ಯಕರ್ತರು ಗುಡಗಳು ಕೂಡ ತಮ್ಮ ಜೊತೆ ಇರುವಂಥದ್ದು ಏನು ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಅದೇ ರೀತಿ ಜೆ ಡಿ ಎಸ್ನ ನಾಯಕರಾಗಿರುವಂಥ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮೈಸೂರಿಗೆ ಪಾದಯಾತ್ರೆ ಐದನೇ ದಿನ ಬಹಳ ಬೃಹತ್ತಾದಂಥ ಪಾದಯಾತ್ರೆ ನಡೀತಾ ಇದೆ ಮೈಸೂರಿಗೆ ಈ ಪಾದಯಾತ್ರೆ ಮುಟ್ಟುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರ ರಾಜೀನಾಮೆ ಕೊಡಲೇಬೇಕು ಅಂತೇಳುವಂಥ ಎಚ್ಚರಿಕೆ ಪಾದಯಾತ್ರೆ ಇದಾಗಿದೆ ಮಂಗಳೂರಿನಿಂದ ಭಾಳಷ್ಟು ನಾಲ್ಕು ಸಾವಿರ ಜನ ನಮ್ಮೆಲ್ಲ ವಿಧಾನಸಭಾ ಕ್ಷೇತ್ರದ ಇಡೀ ಜಿಲ್ಲೆಯಿಂದ ಇವತ್ತು ಈ ಪಾದಯಾತ್ರೆಯಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ ನಮ್ಮ ಒಂದೇ ಒಂದು ಎಚ್ಚರಿಕೆ ಈ ಪಾದಯಾತ್ರೆ ಮೈಸೂರಿಗೆ ಮುಟ್ಟುವಾಗ ಸಿದ್ದರಾಮಯ್ಯ ಆ ಕುರ್ಚಿ ಬಿಟ್ಟು ತೊಲಗಬೇಕು ಅಂತ ಹೇಳುವಂತ ಪಾದಯಾತ್ರೆ ಭ್ರಷ್ಟಾಚಾರವನ್ನು ಕರ್ನಾಟಕದಲ್ಲೇ ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ ಭ್ರಷ್ಟಾಚಾರವನ್ನು ಮಾಡ್ತಾ ಕರ್ನಾಟಕವನ್ನವಂತ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳ್ತವೆ ಸರ್ ತಮ್ಮ ಬೇಡಿಕೆ ಇರ್ಬೋದು ಅಥವಾ ಎಚ್ಚರಿಕೆ ಇರ್ಬೋದು ತುಂಬಾ ಚೆನ್ನಾಗಿದೆ ಏನು ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕು ಅನ್ನುವಂಥದ್ದು ನಂಬಿಕೆ ಇದೆಯಾ ತಮಗೆ ಇವರು ಸಿದ್ದರಾಮಯ್ಯ ರಾಜೀನಾಮೆ ನೀಡ್ತಾರೆ ಅಂತ ಬಹಳ ಬಹಳ ಆಶ್ಚರ್ಯ ಸಂಗತಿ ಏನು ಅಂತ ಹೇಳಿದ್ರೆ ಇಡೀ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಡಿ ಎನ್ ಎ ಕಾಂಗ್ರೆಸ್ ಪಕ್ಷದ ಡಿ ಎನ್ ಎ ಇವತ್ತು ಭ್ರಷ್ಟಾಚಾರದ ಡಿ ಎನ್ ಎ ಅಂತ ಹೇಳ್ತಾ ಎಲ್ಲರೂ ಹೇಳ್ತಾ ಇದ್ದಾರೆ ಯಾಕೆ ಅಂತ ಕೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಬಂದಾಗ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಮಾತನ್ನು ಮಾತಾಡ್ತದೆ ಹೇಳಿ ಎಲ್ಲರೂ ಬಯಸಿದ್ರು ಆದರೆ ಹೈಕಮಾಂಡ್ ಬಂದು ಪುನರಪ್ಪಿ ಸಿದ್ದರಾಮಯ್ಯ ಒಟ್ಟಿಗೆ ನಿಂತು ಸಿದ್ದರಾಮಯ್ಯವರೇ ಎಲ್ಲರೂ ಸಿದ್ದರಾಮಯ್ಯ ಒಟ್ಟಿಗೆ ನಿಲ್ಲಬೇಕು ಅಂತೇಳಿ ಮಾತನ್ನು ಹೇಳಿದರೆ ಇದಕ್ಕಾಗಿ ಇವತ್ತು ಈ ಪಾದಯಾತ್ರೆ ಈ ಜನಪರ ಹೋರಾಟದೊಂದಿಗೆ ಕಾನೂನು ರೀತಿಯ ಹೋರಾಟವನ್ನು ಮಾಡ್ತಾ ಸಿದ್ದರಾಮಯ್ಯನ ಕುರ್ಚಿಯಿಂದ ಕೆಳಗಿಳಿಸಿ ಶುದ್ಧ ಅಂತೇಳಿ ಅಂತ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಿ ಜೆ ಅವರು ರಾಜಭವನನ್ನ ಮತ್ತೆ ರಾಜ್ಯಪಾಲರನ್ನ ಏನು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಮಾತು ನೋಡಿ ಸಿದ್ದರಾಮಯ್ಯವರ ಒಂದು ಕಡೆಗಳಲ್ಲಿ ಸಿದ್ದರಾಮಯ್ಯವರ ಮಂತ್ರಿಮಂಡಲದ ನಾಗೇಂದ್ರ ಅವರು ಜೈಲು ವಾಸವನ್ನು ಅನುಭವಿಸುವಂಥ ಪರಿಸ್ಥಿತಿಯನ್ನು ವಾತಾವರಣವನ್ನು ನೋಡ್ತಾ ಇದ್ದೀವಿ ಅದು ಮಾತ್ರವಲ್ಲ ಇವತ್ತು ಮೂಡಾದಲ್ಲಿ ನೇರವಾಗಿ ಅವರ ಪತ್ನಿ ಹೆಸರಿನಲ್ಲೇ ಹದಿನಾಲ್ಕು ಸೈಟನ್ನು ಪಡ್ಕೊಂಡಿದ್ದಾರೆ ಹಾಗಿರುವಾಗ ಇಂಥ ಘನಘೋರ ಅಪರಾಧ ಭ್ರಷ್ಟಾಚಾರವನ್ನು ಇರುವಂಥ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯ ರಾಜ್ಯಪಾಲರನ್ನ ದುರುಪಯೋಗ ಪಡುವಂಥದ್ದು ಅವಶ್ಯಕತೆ ಇಲ್ಲ ಇಡೀ ರಾಜ್ಯದ ಜನರು ಮಾತಾಡ್ತಾ ಇದ್ದಾರೆ ಇಡೀ ರಾಜ್ಯದ ಜನರು ಮಾತಾಡ್ತಾ ಇದ್ದಾರೆ ಭ್ರಷ್ಟಾಚಾರದಲ್ಲಿ ಸಿದ್ದರಾಮಯ್ಯ ಕುಟುಂಬ ಭಾಗಿಯಾಗಿದೆ ಅವರ ಹೆಂಡತಿ ಹದಿನಾಲ್ಕು ಸೈಟನ್ನು ಪಡ್ಕೊಂಡಿದ್ದಾರೆ ಇದೆಲ್ಲ ಇರುವಾಗ ರಾಜ್ಯಪಾಲರಿಗೆ ಜನರೇ ನಿರ್ಧಾರವನ್ನು ಕೈಗೊಳ್ಳುವಂಥ ವಾತಾವರಣ ನಿರ್ಮಾಣ ಆಗಿದೆ ಅದಕ್ಕಾಗಿ ಈ ನಿರ್ಧಾರವನ್ನು ನೋಡಿದ ನಂತರ ರಾಜ್ಯಪಾಲರು ಇವತ್ತು ಉಗ್ರವಾದ ಈ ರೀತಿಯ ಸಿದ್ದರಾಮಯ್ಯನ ಯಾವುದೇ ರೀತಿಯ ಭ್ರಷ್ಟಾಚಾರಕ್ಕೆ ಯಾವ ರೀತಿಯ ಕಡಿವಾಣ ಹಾಕಬೇಕು ಅವ್ರು ಅವರ ಕೆಲಸವನ್ನು ಮಾಡ್ತಾರೆ ಆದರೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಡೆಗಳಲ್ಲಿ ಹೋರಾಟವನ್ನು ಮಾಡ್ತಾರೆ ಮೂಡಾದಿಂದ ನಿವೇಶನ ಹಂಚಿಕೆ ಆಗಿದ್ದು ಬಿ ಜೆ ಪಿ ಸಂದರ್ಭದಲ್ಲಿ ಹಾಗೆಯೇ ಆ ಸಂದರ್ಭದಲ್ಲಿ ಇದ್ದಂಥವ್ರು ಬಿ ಜೆ ಪಿಯ ಮೂಡ ಅಧ್ಯಕ್ಷರು ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಇದಕ್ಕೂ ಸಿದ್ದರಾಮಯ್ಯವರವ್ರಿಗೂ ಸಂಬಂಧವೇ ಇಲ್ಲ ಸೊ ಮೂಡಾದಲ್ಲಿ ಹೆಚ್ಚಾಗಿ ಏನು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಅಧ್ಯಕ್ಷರುಗಳ ಇದ್ದಿದ್ದು ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಇದಕ್ಕೂ ಸಿದ್ದರಾಮಯ್ಯವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳ್ತೇವೆ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಆದರೆ ಇದ್ದಂಥ ಸಂದರ್ಭದಲ್ಲಿ ಆ ಜಾಗವನ್ನು ಡಿ ನೋಟಿಫೈ ಮಾಡಿದರು ಇವತ್ತು ನಾನು ಹೇಳ್ತೇನೆ ಸಿದ್ದರಾಮಯ್ಯ ಅವರು ಪ್ರಾ ಪ್ರಮಾಣಿಕರಾಗಿದ್ದರೆ ಅವರಿಗೆ ಸಿಗುವಂಥ ಸೈಟುಗಳು ಅತ್ಯಧಿಕವಾಗಿ ಸಂಖ್ಯೆಯಲ್ಲಿ ಸಿಕ್ಕಿದಾಗ ಇದು ನನಗೆ ಸಿಕ್ಕಿದ ಸಂಖ್ಯೆ ಜಾಸ್ತಿ ಇದೆ ನಾನು ಹಿಂದಕ್ಕೆ ಕೊಡ್ತೇನೆ ಅಂತೇಳಿ ಮಾತನ್ನು ಹೇಳಬೇಕಿತ್ತು ಒಂದು ಕಾಲದಲ್ಲಿ ಸೈಟುಗಳು ಹಂಚಿಕೆಯಾಗುವಂಥ ಹಳೆಯ ಯಾವ ಏನದು ಲೇಔಟ್ ಇದೆ ಆ ಲೇಔಟ್ನಲ್ಲಿ ಅವರು ಸೈಟನ್ನು ಪಡ್ಕೊಂಡಿದ್ದು ಇದೆಲ್ಲವೂ ಒಂದು ಕಡೆಗಳಲ್ಲಿ ಪೂರ್ಣ ಪ್ರಮಾಣದ ಭ್ರಷ್ಟಾಚಾರದ ಮತ್ತು ನಾನು ಒಂದೇ ಹೇಳಿಕ್ಕೆ ಬಯಸ್ತೇನೆ ಬಿ ಜೆ ಪಿ ಆಡಳಿತದಲ್ಲಿ ಅಂತ ಹೇಳಿದ್ರಾದರೆ ಅದನ್ನು ಕೂಡ ತನಿಖೆ ಮಾಡಿ ಆಡಳಿತ ನಿಮ್ಮ ಕೈಯಲ್ಲಿದೆ ಹದಿನೈದು ತಿಂಗಳು ತನಿಖೆ ಮಾಡಿ ಯಾವುದೇ ಶಿಕ್ಷೆಗಳನ್ನು ಕೊಡಿ ಆದರೆ ಇವತ್ತು ಸಿದ್ದರಾಮಯ್ಯ ಅವರು ಆಡಳಿತದ ಅಧಿಕಾರದಲ್ಲಿದ್ದಾರೆ ಆ ಅಧಿಕಾರದಲ್ಲಿ ಇವರು ಅವರ ಸ ದುರುಪಯೋಗವನ್ನು ಅಧಿಕಾರದ ದುರುಪಯೋಗವನ್ನು ಮಾಡಿಕೊಂಡದ್ದು ಭಾರತೀಯ ಜನತಾ ಪಾರ್ಟಿ ಜನರ ಮಧ್ಯದಲ್ಲಿ ಎತ್ತಿಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತದೆ ಈಗಾಗಲೇ ಇಪ್ಪತ್ತೊಂದು ಹಗರಣಗಳು ಇದೆ ಬಿ ಜೆ ಪಿದು ಅದನ್ನು ಕೂಡ ಬೈಲಿಗಿಳಿತೀವಿ ಅನ್ನುವಂಥ ಮಾತುಗಳನ್ನು ಆಡ್ತಾ ಇರುವಂಥದ್ದು ಹಾಗೆಯೇ ನಿಮಗಿಂತಲೂ ಪೂರ್ವವಾಗಿ ತಮ್ಮ ಏನು ಈ ಒಂದು ಪಾದಯಾತ್ರೆ ಏನು ಮೈಸೂರು ಪಾದಯಾತ್ರೆಗೆ ಪ್ರತಿಯಾಗಿ ಅವರು ಜನ ಆಂದೋಲನ ಕಾರ್ಯಕ್ರಮವನ್ನು ನಡೆಸ್ತಾ ಇರುವಂಥದ್ದು ನಿಮಗಿಂತ ಮುಂಚೆ ಒಂದು ದಿನ ಆ ಪ್ರದೇಶದಲ್ಲಿ ಇರುವಂಥದ್ದು ಆ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು ಸೊ ಒಂಬತ್ತನೇ ತಾರೀಕಿಗೆ ನೀವು ಏನು ಅಲ್ಲ ಒಂಬತ್ತನೇ ತಾರ ಒಂಬತ್ತನೇ ತಾರೀಕಿಗೆ ಅವರು ತಲುಪಿ ನಿಮಗಿಂತನೂ ಮುಂಚೆನೇ ಏನು ಮೈಸೂರಲ್ಲಿ ಏನು ಜನಾಂದೋಲನ ಕಾರ್ಯಕ್ರಮದ ಸಮಾರೋಪ ನಡೆಸುವಂಥದ್ದು ನೀವು ಹತ್ತನೇ ತಾರೀಕಿಗೆ ನಡೆಸುವಂಥದ್ದು ಅದೇ ಪ್ರದೇಶದಲ್ಲಿ ಏನ್ ನಡೆಸ್ತೀವಿ ಏನ್ ಹೇಳ್ತೀರಾ ಸರ್ ಈ ಬಗ್ಗೆ ಅವರು ಮುಂಚೆ ನಿಮ್ಗಿಂತ ಮುಂಚೆ ಹೋಗಿ ಈ ತರ ಒಂದು ಜನಾಂದೋಲನ ಕಾರ್ಯಕ್ರಮ ನಡೆಸ್ತಾರಂಥದ್ದು ನೋಡಿ ಜನ ಆಂದೋಲನ ಕಾರ್ಯಕ್ರಮ ನಡೆಸುವಂಥದ್ದು ಆಡಳಿತದಲ್ಲಿ ಇದ್ದುಕೊಂಡು ತಮ್ಮ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನಗಳವರು ಮಾಡ್ತಾರೆ ಆದರೆ ಇವತ್ತು ಆಡಳಿತದ ಗದ್ದುಗೆಯಲ್ಲಿದ್ದಂಥ ವಿಧಾನಸಭೆಯ ಗದ್ದುಗೆದಾರರು ಕೇಳ್ಕೊಳ್ಬೇಕು ಇವತ್ತು ಜವಾಬ್ದಾರಿ ನಿಮ್ಮೇಲಿದೆ ನೀವು ಮುಂಚೆಗಡೆ ಹೋಗಿ ಮುಂದಿನ ದಿನಗಳೇ ಹೋಗಿ ಅಲ್ಲೆಲ್ಲಿ ಏನೇನು ಹೇಳ್ತಿರೋ ಜನರು ನಂಬುವಂಥ ಪರಿಸ್ಥಿತಿ ಇಲ್ಲ ಬಾಡಿಗೆ ಹಣವನ್ನು ಕೊಟ್ಟು ಇವತ್ತು ನೀವು ಪರ್ಕೊಂಡು ಬಂದಂಥ ಜನ ಸಭೆ ಮಾಡ್ಬೋದು ಆದರೆ ಈ ಸಭೆಯ ಭಾವನೆಗಳು ನೋಡಿ ಇಡೀ ಕರ್ನಾಟಕದ ಜನರ ಭಾವನೆಗಳು ನೋಡಿ ಕಾರ್ಯಕರ್ತರ ಭಾವನೆಗಳು ನೋಡಿ ಇದನ್ನು ನೋಡಿ ಸ್ಪಷ್ಟವಾದ ನಾನು ಸರ್ಕಾರ ಅಂತ ಹೇಳಿದ್ರು ಹದಿನೈದು ತಿಂಗಳುಗಳಲ್ಲಿ ತನಿಖೆ ಮಾಡ್ಬೋದಿತ್ತು ತನಿಖೆ ಮಾಡಿ ಯಾವುದೇ ರೀತಿ ತಪ್ಪುಗಳಾಗಿದ್ರೆ ಶಿಕ್ಷಿಸಬಹುದಿತ್ತು ಅದು ಮಾತ್ರವಲ್ಲ ಪಿಯ ಎಲ್ಲ ಹಗರಣಗಳು ತೆಗಿತಾರೆ ಅಂತ ಹೇಳ್ತಾರೆ ನೀವು ತೆಗೀರಪ್ಪ ತೆಗೀರಿ ಹದಿನೈದು ತಿಂಗಳಲ್ಲಿ ಏನು ಕತ್ತೆ ಕಾಯ್ತಾ ಇದ್ರ ಅಂತ ಹೇಳುವಂತ ಪ್ರಶ್ನೆ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಅವರು ಇದ್ರು ಮುಂಚೆ ಆರೋಪವನ್ನು ಮಾಡಿದ್ರು ಪೇ ಸಿಎಂ ಅನ್ನುವಂತ ಏನು ಒಂದಷ್ಟು ಅಭಿಯಾನ ಕೂಡ ಆರಂಭಿಸಿದ್ರು ತಾವು ಏನು ಹೇಳಕ್ಕೆ ಬಯಸ್ತಾರೆ ಎಷ್ಟು ಸರ್ಕಾರ ಅಂತ ಕಾಂಗ್ರೆಸ್ನ ನೂರಕ್ಕೆ ನೂರು ಪರ್ಸೆಂಟ್ ಸರ್ಕಾರ ವಾಲ್ಮೀಕಿ ಹಲಗೆ ಹಗರಣದ ನೂರ ಎಂಬತ್ತೇಳು ಕೋಟಿಗೆ ನೂರ ಎಂಬತ್ತೇಳು ಕೋಟಿ ನುಂಗಿದಂತ ಸರ್ಕಾರ ಇದು ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಕರಪ್ಟ್ ಸರ್ಕಾರ ಅಂತ ಅಂತೇಳಿದ್ರೆ ಸಿದ್ಧರಾಮಯ್ಯದು ಅಂತ ಹೇಳ್ಲಿಕ್ಕೆ ಬಯಸ್ತಾ ಇದ್ದಾನೆ ಮನೆಯದಾಗಿ ಸರ್ ಪಾದಯಾತ್ರೆ ಏನು ಐದನೇ ದಿನಕ್ಕೆ ಕಾಲಿಟ್ಟಿದೆ ಅದ್ಭುತವಾದ ರೆಸ್ಪಾನ್ಸ್ ಅಂತೂ ಖಂಡಿತ್ವಾಗ್ಲೂ ಬರ್ತಾ ಇದೆ ಯಾಕೆಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಆಗೋ ಎಲ್ಲ ಕಾರ್ಯಕರ್ತರುಗಳು ಹಾಗೇನೇ ಏನು ಸಾಕಷ್ಟು ಜನಸಂಖ್ಯೆಯಲ್ಲಿ ಈ ಒಂದು ಸಾಗಿ ತಮ್ಮ ಪಾದಯಾತ್ರೆ ಏನು ಒಳಗಡೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡೋದಿರಬಹುದು ಅಥವಾ ತಾವೇನು ನಿರೀಕ್ಷೆ ಇಟ್ಕೊಂಡು ಅಥವಾ ಏನೋ ಒಂದು ಭರವಸೆ ಇಟ್ಕೊಂಡು ಈ ಒಂದು ಪಾದಯಾತ್ರೆಯನ್ನ ಮಾಡ್ತಾ ಇದೀರಾ ಅದು ಈಡೇರುತ್ತೆ ಅನ್ನುವಂತ ಭರವಸೆ ಇದೆಯಾ ನೂರಕ್ಕೆ ನೂರು ಇವತ್ತು ಎಲ್ಲ ಕಡೆಗಳಿಂದ ಒಂದು ಕಡೆಗಳಿಂದ ಇಡಿ ಸಿ ಬಿ ಐಗಳು ಕೂಡ ಇವತ್ತು ಕರ್ನಾಟಕ ರಾಜ್ಯದಂಥ ಭ್ರಷ್ಟಾಚಾರದ ಬಗ್ಗೆ ಗಮನ ಇಡ್ತಾ ಇದೆ ಇನ್ನೊಂದು ರಾಜ್ಯಪಾಲರು ಕೊಡ್ತಾ ಇದ್ದಾರೆ ಗಮನ ಇಡ್ತಾ ಇದ್ದಾರೆ ಅದು ಮಾತ್ರವಲ್ಲ ಅದರ ಒಟ್ಟಿಗೆ ಕಾನೂನು ರೀತಿಯಲ್ಲಿ ಯಾವ ರೀತಿ ಸಮರ ಮಾಡಬೇಕು ಇದನ್ನು ಕೂಡ ಮಾಡ್ತೇವೆ ಒಟ್ಟಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯರಿಗೆ ಮುಂದಿಡ್ಕೊಳ್ಳುವಂಥ ಯಾವುದೇ ಅಧಿಕಾರ ಇಲ್ಲ ನೈತಿಕ ಅಧಿಕಾರ ಇಲ್ಲ ಅಂತ ಹೇಳುವಂಥದ್ದು ನಾವು ಸಾಬೀತು ಮಾಡಿ ಭಾರತೀಯ ಜನತಾ ಪಾರ್ಟಿ ತೋರಿಸ್ತೇವೆ ಎಸ್ ವೀಕ್ಷಕರೇ ಇದಿಷ್ಟು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ವೇದವ್ಯಾಸ ಕಾಮತ್ ಅವರ